ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ ಫಲಿತಾಂಶ ಬಂದು 7 ತಿಂಗಳಾಯಿತು. ಸರ್ಕಾರ ರಚನೆಗೆ 6.5 ತಿಂಗಳಾಯಿತು. ಸರ್ಕಾರದ ಸಾಧನೆ ಶೂನ್ಯ. ಕೇವಲ ಜಾಹೀರಾತುಗಳಲ್ಲಿ ಕೊಟ್ಟ ಭರವಸೆಗಳನ್ನು ನಾವು ಈಡೇರಿಸಿದ್ದೀವಿ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೀವಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಒಂದೇ ಮಾತಿನಲ್ಲಿ, ನಿಮ್ಮ 4 ಭರವಸೆಗಳು ಟೋಟಲಿ ಫೇಲ್ಯೂರ್ ಆದೆ. ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ, ಅನ್ನಭಾಗ್ಯ ಅಂತೂ ಟೋಟಲಿ ಫೇಲ್ಯೂರು, ಗೃಹಜ್ಯೋತಿ ಶಕ್ತಿ ಎಲ್ಲವೂ ಫೇಲ್ಯೂರ್ ಆಗಿದೆ, ಮತ್ತು ಯುವನಿಧಿ ಅಂತ ಹೇಳಿದರೆ ಇನ್ನೂ ಇವತ್ತು ನಾಳೆ ಅಂತ ಮೀನೇಶನ್ ಅಂತ ಭಾಳಷ್ಟು ಭರವಸೆಗಳು ವಿಫಲವಾಗಿದೆ. ಕಾಂಗ್ರೆಸ್ ತನ್ನ ವೈಫಲ್ಯಗಳಿಂದ ರಾಜ್ಯದಲ್ಲಿ ಸರ್ಕಾರ ಪತನ ಆದರೂ ಆಗಬಹುದು. ನಾನು ಒಂದು ಸರಿ ಸಿದ್ದರಾಮಯ್ಯನಿಗೆ ವಿನಂತಿ ಮಾಡ್ತೀನಿ, ಹಿರಿಯರು, ಭಾಳ ಹಿರಿಯ ರಾಜಕಾರಣಿ, ಹಿಂದುದುರ್ಗದ ನಾಯಕರು, ಮೊನ್ನೆ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ 10,000 ಕೋಟಿ ಹೇಳಿದ್ರಲ್ಲ, ನಿಮಗೆ ರೈತರ ಬಗ್ಗೆ ಬದ್ಧತೆ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ 25,000 ಕೋಟಿ ಘೋಷಣೆ ಅಷ್ಟೇ ಅಲ್ಲ, ಅನುಷ್ಠಾನಕ್ಕೆ 25,000 ಘೋಷಣೆ ಮಾಡಿ ಅನುಷ್ಠಾನಕ್ಕೆ ಹಣವನ್ನು ಬಿಡುಗಡೆ ಮಾಡಿ, ಪ್ರತಿ ರೈತನ ಖಾತೆಗೆ 1 ಹೆಕ್ಟೇರ್ಗೆ 25,000 ಹಣ ಬಿಡುಗಡೆ ಮಾಡಬೇಕು. 2,000 ಅಂತೇಳಿ ಇದುವರೆಗೆ ಹಣನೇ ಬಿಡುಗಡೆ ಆಗಿಲ್ಲ. ನೆಪ ಮಾತ್ರ ಕೇಳ್ತೀರಿ, ಕೇಂದ್ರ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸ್ತೀರಿ ಸಿದ್ದರಾಮಯ್ಯನವರೇ. ಏ, ಕೇವಲ ಅಲ್ಪಸಂಖ್ಯಾತರ ಮಾತುಗಳು ಮಾತ್ರ ಕೊಡ್ತಾರ? ರೈತ ವಿರೋಧಿ ಸರ್ಕಾರ ಇದು. ಬರಗಾಲಕ್ಕೆ ನಾನು ಕೇಳ್ತೀನಿ, ಬರಗಾಲ, ಹಣ ಬಿಡುಗಡೆ ಆಗಿಲ್ಲ, ಕುಡಿಯೋ ನೀರಿಲ್ಲ, ಜಾನುವಾರುಗಳು ಮೇವಿಲ್ಲ, ರಾಜ್ಯದಲ್ಲಿ ಸರ್ಕಾರ ದಪ್ಪ ತೊಗಲಿನ ದಪ್ಪ ಚರ್ಮದ ಸರ್ಕಾರ ಇದು. ಈ ರಾಜ್ಯದಲ್ಲಿ ಸರ್ಕಾರ ತೊಲಗಬೇಕು. ನಮ್ಮ ಹೋರಾಟ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರುತ್ತೆ. ಅಧಿವೇಶನದ ಒಳಗಡೆ ಹೊರಗಡೆ ಹೋರಾಟ ಮಾಡೇ ಮಾಡ್ತೀವಿ. ಈ ಸರ್ಕಾರ ತನ್ನ ವೈಫಲ್ಯಗಳಿಂದ ಪತನ ಆಗ್ಬೋದು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಜಮೀರ್ ಅಹಮದ್ ವಜಾ ಮಾಡಿರಿ. ಜಮೀರ್ ಅಹಮದ್ನ ಒಬ್ಬ ಕೋಮುವಾದಿ, ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಬಿದ್ದೀರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ ಹಿಂದೆ ವೀರಶೈವ ಲಿಂಗಾಯಿತರು ಅಂತೇಳಿ ಸಮಾಜವನ್ನು ಹೊಡೆದ್ರಿ, ಅದಕ್ಕೆ ಪ್ರಾಯಶ್ಚಿತ್ತ ಪಡ್ರಿ, ಈಗ ಮತ್ತೆ ಅಲ್ಪಸಂಖ್ಯಾತನ ಓಲೈಸ್ತಿದ್ದೀರಿ. ಹಾಗಾಗಿ ಈ ಸರ್ಕಾರ ಬಹುಸಂಖ್ಯಾತ ಹಿಂದೂಗಳ ವಿರೋಧಿ ಸರ್ಕಾರ. ಮೊನ್ನೆ ಕುಮಾರಸ್ವಾಮಿಯವರು ಮಂಗಳೂರಲ್ಲಿ ಕನ್ನಡಕ ಬರ ಪ್ರಭಾಕರ್ ಭಟ್ ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದರು. ಅದಕ್ಕೆ ನೀವೇನು ಹೇಳ್ತಿದ್ರಿ? ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಮಾಧ್ಯಮದಲ್ಲಿ ಅದರ ಬಗ್ಗೆ ಟೀಕೆ ಮಾಡ್ತೀರಿ. ಏನು ಔರಂಗಜೇಬು, ಟಿಪ್ಪು ಸುಲ್ತಾನು, ಬಾಬರ್ರು, ಕೋಮುವಾದಿಗಳು ಪಾಕಿಸ್ತಾನಕ್ಕೆ ಜಯ ಅನ್ಬೇಕಾಯ್ತಾ? ಪಕ್ಕದ ರಾಜ್ಯದ ಹೊಸ ಮುಖ್ಯಮಂತ್ರಿ ನೋಡಿ ಕಲೀರಿ, ಅವ್ರು ಕುಂಕುಮ ಹಿಂಗೆ ಹಚ್ಕೊಂತಾರೆ, ಕುಂಕುಮ ಹಚ್ಚಕ್ಕೆ ಹಿಂದೆ ಹಾಕ್ತೀರಿ. ಅಲ್ಪಸಂಖ್ಯಾತರ ಓಟ್ಗೋಸ್ಕರ ಅವರ ಟೋಪಿನೂ ಹಾಕ್ತೀರಿ, ಜನರಿಗೆ ಟೋಪಿನೂ ಹಾಕ್ತೀರಿ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಕಿಚ್ಚ ಪಡ್ತೀನಿ. ಹಾಗಾಗಿ ರಾಜ್ಯದಲ್ಲಿ ಇದು ಹಿಂದೂ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಎಸ್ ಸಿ ಎಸ್ ಟಿಗೆ ಇಟ್ಟಲ್ಲ ಮೀಸಲ ಹಣವನ್ನು, ಏನು ಭರವಸೆಗಳಿಗೆ ಅಲ್ಲ ಡೈವರ್ಟ್ ಮಾಡ್ತಾರೆ. ಒಂದು ಕಡೆ ಎಸ್ ಸಿ ಎಸ್ ಟಿನೂ ವಿರೋಧಿ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟ ಭಾರತೀಯ ಜನತಾ ಪಾರ್ಟಿ ಇಂದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತು ಆರ್ ಅಶೋಕ್ ವಿಜೇಂದ್ರ ಅವರ ಸಾರಥ್ಯದಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಯಾವ ರೀತಿ ಕರೆ ಕೊಡ್ತಾರೆ ಆ ಹೋರಾಟಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಇನ್ನೊಂದು ನೋಡಿ, ನಾನು ಇವತ್ತು ಮಾಧ್ಯಮದಲ್ಲಿ ನೋಡಿದೆ, ಇವರು ಕೇಂದ್ರದಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಬಿ ಪಿ ಏನು ಉಜ್ವಲ ಗ್ಯಾಸ್ ಪಕ್ಕದ ಬೇರೆ ಬೇರೆ ದೇಶಗಳಲ್ಲಿ 1,100-1,200 ರೂಪಾಯಿ ಇದೆ, ನಾವು ಕೇವಲ 660 ರೂಪಾಯಿಗಿನ ಕೊಡ್ತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಸೆಸ್ ಜಾಸ್ತಿ ಮಾಡೋಕೆ ಹೊರಟಿದ್ದಾರೆ. ನೀವೇನಾದರೂ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ತೊಲಗಬೇಕು, ಅಲ್ಲಿವರೆಗೂ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜನಸಾಮಾನ್ಯರು ಬಳಸ್ತಕ್ಕಂಥ ದಿನನಿತ್ಯ ವಸ್ತುಗಳು ಬೆಲೆ ಗಗನಕ್ಕೇರಿದೆ. ನಿಮಗೆ ಯಾವ ನೈತಿಕ ಆಗಿದೆ ಸರ್ಕಾರ? 6 ತಿಂಗಳಾಗಿದೆ, ಟೇಕಪ್ ಆಗಿಲ್ಲ. ನೀವು ಫಲಿತಾಂಶ ಬಂದು 7 ತಿಂಗಳಾಯಿತು, ಟೇಕಪ್ ಆಗಿಲ್ಲ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.
ಸರ್, ಈಗ ಯತ್ನಾಳು ಮಾತಾಡಿರೋಂಥದ್ದು ಮತ್ತೆ ಯಡಿಯೂರಪ್ಪರು ಅವ್ರ ಮಗನ ವಿರುದ್ಧ ನಿನ್ನೆ ವಾಗ್ದಾಳಿ ನಡೆಸಿರೋ ಯತ್ನಾಳು ನಾನು ಅನೇಕ ಬರೆದೀನಿ, ಹಿರಿಯರು, ಗೌರವ ಇದೆ. ನಾನು ಕೇಳ್ತೀನಿ, ನೀವು ಆಡಿಯೋ ಮಾಡಿಸಿ ಲೀಕ್ ಮಾಡಿದ್ರಲ್ಲ, ವೈರಲ್ ಮಾಡಿದಿರಲ್ಲ, ಯಡಿಯೂರಪ್ಪ ವಿಜಯೇಂದ್ರ ಯಾರ ಸೋಲಿಗೆ ಕಾರಣ ಅಲ್ಲ, ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರನ್ನು ಇಳಿಸಿದ ಮೇಲೆ ಕಾರಣ. ಯಡಿಯೂರಪ್ಪನವ್ರ ವಿರುದ್ಧ ನಿರಂತರವಾಗಿ ಮಾತಾಡಿದ್ದು ನೀವು. ನಿಮಗೆ ಯಾವ ನೈತಿಕ ಹಾಕಿದ್ದೀರಿ ಯಡಿಯೂರಪ್ಪನವ್ರ ವಿಜಯೇಂದ್ರ ಬಗ್ಗೆ ಮಾತಾಡೋಕ್ಕೆ? ನಾನು ಇನ್ನೂ ಒಂದು ಸತ್ಯ ಹೇಳ್ತೀನಿ, ಈ ರಾಜ್ಯ ಜನರಿಗೆ ಗೊತ್ತಾಗಬೇಕು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಾಗಿದ್ದ ನಿರಂತರವಾಗಿ ಮಾತಾಡಿದರು. ರಾಜೀನಾಮೆ ಕೊಟ್ಟ ಮೇಲೂ ವಿಜಯೇಂದ್ರ ಯಡಿಯೂರಪ್ಪನ ಬಗ್ಗೆ ಜಪ ಮಾಡಿದರು ಪ್ರತಿ ದಿವಸ ದಾರಿಲಿ ಬೀದಿಲಿ. ಅದಕ್ಕೆ ಈ ರಾಜ್ಯದ ಜನ ಕೇವಲ ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಎಲ್ಲ ವರ್ಗದ ಜನ ವಿರುದ್ಧವಾದರು. ಅದಕ್ಕೋಸ್ಕರ ಸೋಲಿಗೆ ಕಾರಣ. ಒಂದೇಳಕ್ಕೆ ಶಿಕಾರಿಪುರದಲ್ಲಿ ನಾನು ಸತ್ಯ ಹೇಳ್ತೀನಿ, ಎಲ್ಲಿ ನಿಂತರೂ ಹೇಳೋದಕ್ಕೆ ಸಾಧ್ಯ. ನಾನು ಸಿದ್ಧ ವಿಜಯೇಂದ್ರನ ಸೋಲಿಸ್ಬೇಕಂತ ಹೇಳಿ ಕೆಲವರು ಷಡ್ಯಂತ್ರ ಮಾಡಿದ್ರು, ಇದು ಸತ್ಯ. ನಾನು ಸಮಯ ಬಂದಾಗ ಹೇಳ್ತೀನಿ, ವಿಜಯೇಂದ್ರ ಸೋಲಿಸ್ಬೇಕಂತ ಹೇಳಿ ಭಾಳ ಷಡ್ಯಂತ್ರ ಮಾಡಿದ್ರು. ಯಾಕಂದರೆ ವಿಜಯೇಂದ್ರ ಆಯ್ಕೆ ಆದರೆ ದೊಡ್ಡ ನಾಯಕರಾಗಿ ಹೊರಹೊಮ್ಮುತ್ತಾರೆ, ಅವರು ಸೋಲಿಸ್ಬೇಕಂತ ಹೇಳಿ ಕೆಲವರು ಕೆಲವರು ಸ್ವಪಕ್ಷದವರೇ ಮಾಡಿರೋಂಥ, ಇದು ಸತ್ಯ. ಇದು ಬೊಮ್ಮಾಯಿನ ಸೋಮಣ್ಣ ಸೋಲಿಗೆ ಯಡಿಯೂರಪ್ಪ ವಿಜಯೇಂದ್ರ ಕಾರಣ ಅಲ್ಲದು. ಬೊಮ್ಮಾಯಿ ಸೋಲಿಸ್ಬೇಕಂತ ಎಲ್ಲಿ ಯಡಿಯೂರಪ್ಪನವರು ವಿಜಯೇಂದ್ರ ಪ್ರಯತ್ನ ಮಾಡಿಲ್ಲ. ಸೋಮಣ್ಣ ಸೋಲ್ಸೋಕ್ಕೂ ಯಡಿಯೂರಪ್ಪನವರು ವಿಜಯೇಂದ್ರ ಕಾರಣ ಅಲ್ಲ. ಗೋವಿಂದರಾಜ್ ನಗರದಲ್ಲಿ ಫಲಿತಾಂಶ ತದ್ವಿರುದ್ಧ ಆಗುತ್ತೆ ಅಂತೇಳಿ ಅಲ್ಲಿ ವಲಸೆ ಹೋಗಿ ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ನಿಂತರು. ಒಂದು ಕಡೆ ವೀರಶೈವ ಲಿಂಗಾಯತ ನಾಯಕರಾಗಬೇಕಂತೇಳಿ, ಇನ್ನೊಂದು ಕಡೆ ಗೆದ್ದರೆ ಮುಖ್ಯಮಂತ್ರಿ ಆಗ್ತೀವಿ ಅಂತೇಳಿ ಅಗಲಿಸ್ಕೊಂಡು ಏನು ಯಡಿಯೂರಪ್ಪನ ಇಲ್ಲ ಅಂತ ಹೇಳಿದ್ರ. ನೂರಕ್ಕೆ ನೂರು ಸತ್ಯ. ಭಗವಂತನ ದಯಿಂದ, ಶಿಕಾರಿಪುರ ಜನರ ಆಶೀರ್ವಾದ, ಶಿಕಾರಿಪುರ ಜನರ ಆಶೀರ್ವಾದ, ಯಡಿಯೂರಪ್ಪನವರು ಮಾಡಿದ ಸಾಧನೆಗಳು, ಆ ಸಾಧನೆಗಳಿಂದ ವಿಜಯೇಂದ್ರ ಅವರು ಆಯ್ಕೆ ಮಾಡಿದ ಜನ ಅಲ್ಲಿ ಕೈ ಬಿಡಲಿಲ್ಲ. ವಿಜಯೇಂದ್ರ ಸೋಲಿಸ್ಬೇಕಂತೇಳಿ ಕೆಲವು ಷಡ್ಯಂತ್ರ ಮಾಡಿದ ಸತ್ಯ. ಹಣನೂ ಕಳಿಸಿದ್ರು, ಇದ್ರಾಗೇನು ಮುಚ್ಚುಮರೆ ಇಲ್ಲ. ಸಂದರ್ಭ ಬಂದಾಗ ಹೇಳ್ತೀನಿ, ಹೇಳಿ ವಿಜಯೇಂದ್ರ ಸೋಲಿಸ್ಬೇಕಂತ ಎಲ್ಲ ರೀತಿ ಷಡ್ಯಂತ್ರ ಮಾಡಿದರು. ಒಂದೊಂದು ಸೋಮಣ್ಣ ಬಗ್ಗೆ ಮಾತಾಡಿದೆ, ನಾನು ಹೇಳ್ತೀನಿ ಸೋಮಣ್ಣ ಬಗ್ಗೆ ಮಾತಾಡಿದೆ. ಸೋಮಣ್ಣನವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅಗ್ರಗಳಿಸ್ಕೊಂಡು ಅಲ್ಲಿ ಸ್ಪರ್ಧೆ ಮಾಡಿದ್ರು ಎರಡು ಕಡೆ. ಅರೇ ಯಡಿಯೂರಪ್ಪನವ್ರ ಹೆಸರು ಹೇಳಿದ್ದಕ್ಕೆ ಅಷ್ಟು ಮತಗಳು ಬಂದಿದ್ದಾವೆ. ಯಡಿಯೂರಪ್ಪನ ಬಿಟ್ಟು ಚುನಾವಣೆ ಮಾಡಿದ್ರೆ ಗೊತ್ತಾಗ್ತಿತ್ತು. ಹೈಕಮಾಂಡ್ ನಿಜ, ವರಿಷ್ಠರು ಮಾತಿಗೆ ಗೌರವ ಕೊಟ್ಟರು. ಯಡಿಯೂರಪ್ಪನವರು ಪ್ರಚಾರ ಮಾಡಿದರೆ, ವಿಜಯೇಂದ್ರ ಪ್ರಚಾರ ಮಾಡಿದರೆ, ಬಾಯಿ ಚಟಕ್ಕೋಸ್ಕರ ಏನು ಬೇಕಂತ ಮಾತಾಡಿದೆ. ನೋಡಿರಿ, ಮಾತಾಡುವಾಗ ಮೆದುಳಿಗೂ ನಾಲ್ಗೆಗೆ ಲಿಂಕ್ ಇರಬೇಕು. ಮೆದುಳು ನಾಲ್ಗೆ ಲಿಂಕ್ ಎಲ್ಲ ಆ ರೀತಿ ಪ್ರತಿ ದಿವಸ ಇಬ್ಬರು ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಮಾತಾಡ್ತಾರೆ, ಏನು ಅಪರಾಧ ಮಾಡಿದಾರೆ ರೀ? ಯಡಿಯೂರಪ್ಪನವ್ರ ಗೌರವದಿಂದ ರಾಜೀನಾಮೆ ಕೊಟ್ಟು ಆದಮೇಲೆ ವಿರುದ್ಧ ಮಾತಾಡ್ತಾರಂದರೆ ನಾವು ಸಹಿಸೋಕ್ಕಾಗತ್ತಾ? ನಾನು ನಿಮ್ಮ ಬಾಯಿ ಯಡಿಯೂರಪ್ಪನವ್ರ ಮೇಲೆ ವಿನಾಕಾರಣ ಆರೋಪಗಳು ಮಾಡಿರಲ್ಲ, ಮುಖ್ಯಮಂತ್ರಿ ಆಗಿದ್ದಾಗ ನೀವು ಮಾಡಿದಂಥ ಕೃತ್ಯಗಳು ಷಡ್ಯಂತ್ರಗಳು. ಯಡಿಯೂರಪ್ಪನವರು ಗೌರವದಿಂದ ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟ ಮೇಲೂ ಮತ್ತೆ ಮಾತಾಡ್ತೀರಿ? ಅದೇ ನೋಡಿ, ಅವರು ಮಂತ್ರಿ ಆಗ್ಬೇಕಂತ ಇದ್ದರು 2019 ಆಗಲಿಲ್ಲ, ಮತ್ತು ವಿಪಕ್ಷ ನಾಯಕ ಆಗ್ಬೇಕಂತೇಳಿ ರಾಜ್ಯದ ಅಧ್ಯಕ್ಷ ಆಗ್ಬೇಕಂತ ಕನಸು ಕಂಡಿದ್ರು. ನಾನು ಕೇಳ್ತೀನಿ, ನಿಮ್ಮನ್ನು ಕರೆ ತಂದದ್ದು BJP ಯಡಿಯೂರಪ್ಪ, ಯಡಿಯೂರಪ್ಪ ಕೇಂದ್ರದಲ್ಲಿ ಮಂತ್ರಿ ಮಾಡಿಸಿದ್ದು ಯಡಿಯೂರಪ್ಪ, ಈಗ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀರಾ? ಮಾತಾಡ್ತಿರಿ, ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಹೇಳಿದಿಲ್ಲ ರೇ ಸ್ವಾಮಿ? ಉತ್ತರ ಕರ್ನಾಟಕ ಜನ ಈ ಮಾತು ಹೇಳಿಲ್ಲ. ನೀವು ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಉತ್ತರ ಕರ್ನಾಟಕ ಅಂತ ಹೇಳ್ತಿರಲ್ಲ, ಉತ್ತರ ಕರ್ನಾಟಕ ಏನು ಕೊಡುಗೆ? ಯಡಿಯೂರಪ್ಪನವ್ರ ಅಭಿವೃದ್ಧಿಯಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ನೋಡಿದಿರ? ಸಮಗ್ರ ರಾಜ್ಯದ ಅಭಿವೃದ್ಧಿಗೆ ಯಡಿಯೂರಪ್ಪನವರು, ಉತ್ತರ ಕರ್ನಾಟಕ ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆ. ಬೆಳಗಾವಿಯಲ್ಲಿ ಸುವರ್ಣಸೌಧ ಇರ್ಬೋದು, ಆ ಭಾಗದಲ್ಲಿ ನೀರಾವರಿ ಇರ್ಬೋದು, ಏತ ನೀರಾವರಿ ಇರ್ಬೋದು, ಮತ್ತು ಕೃಷ್ಣಗಿರ್ಬೋದು, ಹಣ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪ. ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಯಡಿಯೂರಪ್ಪನವ್ರು ಹಣ ಬಿಡುಗಡೆ ಮಾಡಿದರೆ, ಯತ್ನಾಳ್ರವರೇ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಯಡಿಯೂರಪ್ಪನವರು ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದರು. ವೀರಶೈವ ಸಮಾಜಕ್ಕೆ ಏನು ಕೊಡುಗೆ ಅಂತ ಕೇಳಿದಿರಲ್ಲ, ನೀವೊಬ್ಬರೇ ಹೇಳ್ತಿರೋದು.
ಬೇರೆ ಯಾರು ಮಾತಾಡ್ತಲ್ಲ, ಉತ್ತರ ಕರ್ನಾಟಕ ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ, ಕುಡಿಯುವ ನೀರು, ಬರಗಾಲ ಹಣ ಬಿಡುಗಡೆ ಮಾಡಬೇಕು. ಇದನ್ನು ಜನ ಕೇಳ್ತಾರೆ. ನೀವು ಬೆಳಗಾಂದಲ್ಲಿ ಅಧಿವೇಶನ ನಡೆದ್ರೆ ಪೂರ್ತಿ ಪ್ರತಿ ದಿವಸ ಬೆಳಗ್ಗೆ ರಾತ್ರಿ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾತಾಡಿಬಿಟ್ರೆ ಏನು ಕೊಡುಗೆ? ನೀವು ಪಕ್ಷವನ್ನು ಬೆಳೆಸಿದ್ದೆ ಯಡಿಯೂರಪ್ಪ ಕಟ್ಟಿ ಬೆಳೆಸಿದ್ದು. ಅದಕ್ಕೆ ಅನಂತಕುಮಾರ್, ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು, ಭಾಳಷ್ಟು ಜನ ಮುಖಂಡರು ಸಾಥ್ ಕೊಟ್ಟರು. ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಮುಖಂಡರು ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟರು. ಯಡಿಯೂರಪ್ಪನವ್ರ ಹೋರಾಟ, ಜೈಲು, ಪಾದಯಾತ್ರೆಗಳು, ಪಕ್ಷ ಕಟ್ಟಿದ ಯಡಿಯೂರಪ್ಪ ನೀವಲ್ಲ, ಮಾ BJP ಕಟ್ಟಿದ್ದು ಯಡಿಯೂರಪ್ಪ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಲ್ಲ. ಏನು ವಿಜೇಂದ್ರ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪನವ್ರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ನೀವು ದಿನ ಬೆಳ ಕರೆದ್ರು ಯಡಿಯೂರಪ್ಪ ವಿಜೇಂದ್ರ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಪಕ್ಷವನ್ನು ಕಟ್ಟಿದರೆ ವಿಜೇಂದ್ರ ಅವರ ಸಂಘಟನೆ ಸಾಮರ್ಥ್ಯ ನೋಡಿಕೊಟ್ಟರೆ, ಅವ್ರ ವಿಮರ್ಜ ಇದು ಅಧ್ಯಕ್ಷ ಆಗಿ, ಪ್ರಧಾನ ಕಾರ್ಯದರ್ಶಿ ಆಗಿ, ರಾಜ್ಯದ ಉಪಾಧ್ಯಕ್ಷ ಆಗಿ, ಏನು ಇದು ಇಲ್ಲೇ ಶಿರಾ KR Patel ಚುನಾವಣೆಯಲ್ಲಿ ಗೆಲ್ಲಿಸ್ಲಿಲ್ವಾ? ಅವ್ರ ಸಾಮರ್ಥ್ಯ ಅಲ್ವಾ? ಸಂಘಟನೆಯನ್ನು ನೋಡಿ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ನೀವು ಮಾತಾಡು ಪ್ರತಿ ದಿವಸ ವಿಜೇಂದ್ರ ಯಡಿಯೂರಪ್ಪನಿಗೆ ಅಪಮಾನ ಅಲ್ಲ, ಮೋದಿಯವರಿಗೆ. ಮಾತೆತ್ತಿರಿ ವಾಜಪೇಯಿ ಸಚಿವ ಸಂಪುಟ ಸದಸ್ಯ ಆಗಿದ್ದೆ ಅಂತ ಹೇಳ್ತೀರಿ? ಏನು ಇದನ್ನೇ ವಾಜಪೇಯಿ ಅವ್ರು ಹೇಳ್ತಾರೆ ಪಾಪ. ನಾನು ಒಂದು ನಿಮಿಷ ಬಿಡ್ತೀನಿ, ನಾನು ಹೇಳ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಬಹುಶಃ ಮೆದುಳಿಗೂ ನಾಲಿಗೆಗೂ ಲಿಂಕ್ ಇಲ್ಲ, ಹಿಡಿತಾ ಇಲ್ಲ, ಮಾತಿನ ಹಿಡಿತಾ ಇಲ್ಲ. ಆ ರೀತಿ ಮಾತಾಡ್ತೀರಿ ಉತ್ತರ ಕರ್ನಾಟಕ ಬಗ್ಗೆ ಮತ್ತು BJP ಕಟ್ಟೋದಕ್ಕೆ ನಿಮ್ಗೆ ಕೊಡುಗೆ ಇಲ್ಲ. ಯಡಿಯೂರಪ್ಪನೇ ನಿಮ್ಮನ್ನು JDSಯಿಂದ ಕರೆತಂಥದ್ದು ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡೋಣ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಅವರು ಲೋಕಸಭೆಗೆ ಕೇಳಿ ಮತ್ತೊಂದರು ಕೇಳಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಈ ತುಮಕೂರು ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಮುಖಂಡ ನಿರ್ಧಾರ ಮಾಡ್ತಾರೆ. ಆದರೆ ನಾನು ಹೇಳೋದು, ಯಡಿಯೂರಪ್ಪನವ್ರ ಬಗ್ಗೆ ನಾನು ಕೇಳ್ತೀನಿ. ಕಾಂಗ್ರೆಸ್ನಲ್ಲಿ ನಿಮ್ಗೆ ಏನು ಸ್ಥಾನಮಾನ ಕೊಡೋದು ಸೋಮಣ್ಣರೇ? ನಿಮಗೆ ಯಾವುದು ಸ್ಥಾನಮಾನ ಕೊಟ್ಟಿರಲಿಲ್ಲ ಕಾಂಗ್ರೆಸ್ನಲ್ಲಿ. ಮಂತ್ರಿ ಮಾಡಿದ್ದು BJP ಯಡಿಯೂರಪ್ಪ, ಮರ್ತು ಬಿಟ್ರೆ ಸೋತ ನೀವು ಕಣ್ಣೀರು ಹಾಕ್ತಿದ್ದಲ್ರಿ, ಮನೆ ಕೂತಿದ್ದಲ್ರಿ, ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಸೋಮಣ್ಣ ನಾವು ಜೊತೆಗದೀವಿ ಅಂತೇಳಿ ಮಂತ್ರಿ ಮಾಡಲಿಲ್ವ ಎರಡು ಬಾರಿ? MLC ಮಾಡಿ ಮಂತ್ರಿ ಮಾಡಿದರು. ನಾನು ದಾವಣಗೆರೆ ಲೋಕಸಭೆಗೆ ಪ್ರಬಲ ಆಕಾಂಕ್ಷೆ ಅಂತ ಹೇಳ್ತೀನಿ. ಅದನ್ನ ರಾಜ್ಯದ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ನಾಯಕರು, ಎಲ್ಲ ನಾಯಕರು ತೀರ್ಮಾನ ಮಾಡ್ತೀವಿ. ಸರ್ವೆ ಮಾಡಿಸಿ, ಸರ್ವೆ ಮಾಡಿಸಿ ಅದರ ಆಧಾರದ ಮೇಲೆ ಟಿಕೆಟ್ ಕೊಡಿ. ನನಗೆ ಕೊಡಬೇಕಾದ ಯತ್ನಾಳ್ ಸ್ಟೇಟ್ಮೆಂಟಿಂದ ಯಾರಿದ್ದಾರೆ? ಯತ್ನಾಳ್ರವ್ರ ಪ್ರತಿ ದಿವಸ ಹೇಳಿಕೆಗಳು ಅವ್ರ ವೈಯಕ್ತಿಕ ಹೇಳಿಕೆಗಳು. ಅವ್ರಿಗೇನು ರಾಜ್ಯದ ಅಧ್ಯಕ್ಷ ಆಗಲಿಲ್ಲ, ಹಿಂದೆ ಸಚಿವರಾಗಲಿಲ್ಲ, ಮತ್ತು ವಿಪಕ್ಷ ನಾಯಕ ಆಗಲಿಲ್ಲ ಅಂತೇಳಿ ಒಂದೇ ಕಾರಣಕ್ಕೆ ಹತಾಶ ಮನೋಭಾವದಿಂದ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ, ಅನ್ಯಾಯ ಇದೆ ಅಂತೇಳಿ. ಉತ್ತರ ಕರ್ನಾಟಕ ಅನ್ಯಾಯ ನೋಡಿ, ಸಮಗ್ರ ಕರ್ನಾಟಕ ಅಂತ ಹೇಳ್ತೀನಿ ನಾವು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗು ಬಾಯಿ ಮಾತಿಂದ ಅಲ್ಲ. ನಿಮಗೆ ವಿಪಕ್ಷ ನಾಯಕರ ಸ್ಥಾನ ಕೊಟ್ಬಿಟ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬಿಡುತ್ತೆ? ನಾವು ಉತ್ತರ ಕರ್ನಾಟಕ ಬಗ್ಗೆ ಭಾಳ ಗೌರವ ಇದೆ. ಉತ್ತರ ಕರ್ನಾಟಕ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳೋರು ನಾವು. ಸರ್, ಈಗ ನೀವು ಮಾತಾಡ್ತಿದ್ದೀರಿ, ನಿಮ್ಮ ಪಾರ್ಟಿ ಹೈಕಮಾಂಡ್ ಏನು ಕೆಲಸ ಮಾಡ್ತಿದೆ? ಯತ್ನಾಳ್ನ ಕಟ್ಟಾಕ ಕೆಲಸ ಯಾಕೆ ಮಾಡ್ತಿಲ್ಲ? ನಾವು ನೋಡಿ, ಇಲ್ಲಿ ನಾನು ಚುನಾವಣೆ ಸೋತ ಮೇಲೆ ಪಕ್ಷದ ವಿರುದ್ಧ ಮಾತಾಡಲಿಲ್ಲ. ಮೋದಿಯವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಮಾತಾಡಿದೆ. ಎಲ್ಲ ನಾನು ಹೇಳ್ತೀನಿ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದೆ. ಸೋಲಿಗೆ ಕೆಲವು ಕಾರಣಗಳು ಆತ್ಮಲೋಕನ ಮಾಡಿಕೊಳ್ಬೇಕಂತೇಳಿ ಸಲಹೆಗಳು ಕೊಟ್ಟಿದ್ದೆ. ನಾನು ನೋಡಿ ನೋಟಿಸ್ ಕೊಟ್ಟರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗಲೂ ನಿರಂತರ ವಾಗ್ದಾಳಿ ಮಾಡಿದರು. ಕಳೆದ 4 ವರ್ಷ ಬರೀ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಬಗ್ಗೆ ಮಾತಾಡಿದ್ರು, ಮಂತ್ರಿ ಮಾಡಲಿಲ್ಲ ಅಂತ ಒಂದೇ ಕಾರಣಕ್ಕೆ. ಸುಮ್ಮನೆ ಹೇಳ್ತಾರೆ ವಿಜಯಪುರ ಕೊಟ್ಟದ ಅನುದಾನ ವಾಪಸ್ ಪಡೆದ್ರು. ಯಾರು ಯಡಿಯೂರಪ್ಪನವ್ರು ತಾರತಮ್ಯ ಮಾಡೇ ಇಲ್ಲ, ಮತ್ತು ಈ ವಿಪಕ್ಷ ನಾಯಕ ಆಗಲಿಲ್ಲ, ರಾಜ್ಯದ ಅಧ್ಯಕ್ಷ ಆಗಲಿಲ್ಲ ಅಂತೇಳಿ ವಿಜೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸದೆ ಹತಾಶೆ ಮನೋಭಾವದಿಂದ ಈ ರೀತಿ ಹೇಳಿಕೇಳಿದ್ರು ಕೊಡ್ತಾಯಿದ್ರೆ. ನಾನು ಯತ್ನಾಳ್ರವ್ರಿಗೆ ಈಗಲೂ ವಿನಂತಿ ಮಾಡ್ತೀನಿ, ನೋಟಿಸ್ ಕೊಟ್ಟರೆ ಉಚ್ಚಾಟನೆ ಮಾಡಿ ಅಂತ ಹೇಳಿದ್ರೆ ನನಗೆ ನೋಟಿಸ್ ಕೊಟ್ಟರು. ಈಗ ನಿಮ್ಮ ಹೈಕಮಾಂಡ್ ಕೊಡ್ತಿಲ್ಲ, ನೋಟಿಸ್ ಕೊಟ್ಟಿಲ್ಲ ಅಂದರೆ ಹೈಕಮಾಂಡ್ ಸಪೋರ್ಟ್ ಮಾಡ್ತಿದೆ ಅಂತ ಯತ್ನಾಳ್ಗೆ ನೋಡಿ. ವರಿಷ್ಠರು ನೋಡಿ, ರಾಜ್ಯದ ಅಧ್ಯಕ್ಷರು ಆಗಿ ಇನ್ನೂ ಒಂದು ತಿಂಗಳಾಗ್ತಾ ಬಂತು. ರಾಜ್ಯದ ಅಧ್ಯಕ್ಷ ಉದ್ದೇಶ ಏನು, ಯಡಿಯೂರಪ್ಪನವ್ರ ಉದ್ದೇಶ ಏನು, ಎಲ್ಲರೂ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಈ ದೇಶಕ್ಕೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯರನ್ನ
ಕೊಡುಗೆಯಾಗಿ ಕೊಡಬೇಕಂತೇಳಿ ಯಡಿಯೂರಪ್ಪನವರು ವಿಜೇಂದ್ರವರ ಮತ್ತು ಯಡಿಯೂರಪ್ಪನವರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಒಂದು ಅಪೇಕ್ಷೆ ಇದೆ. ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿ ಅಂತ ನಾನು ಹೇಳಿದೆ. ನನಗೆ ನೋಟಿಸ್ ಕೊಟ್ಟರು ನೋಡಿ, ಯಡಿಯೂರಪ್ಪನವ್ರ ಬಗ್ಗೆ ನಿರಂತರ ಮಾತಾಡ್ತಾರೆ, ಅವ್ರಿಗೆ ನೋಟಿಸ್ ಕೊಡಲಿಲ್ಲ. ಈಗಲೂ ರಾಜ್ಯದ ಅಧ್ಯಕ್ಷ ಬಗ್ಗೆ ಮಾತಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದವಂದೇ ಬಿಜೆಪಿ ಟೀಕೆ ಮಾಡೋ ಸಂಘಟನೆ ಟೀಕೆ ಮಾಡಿದೆ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಗಮನಿಸ್ತಾದರೆ ನಾನೂ ಮಾತಾಡ ತಪ್ಪು, ಇಲ್ಲಿ ಮಾಧ್ಯಮ ನಾನೂ ಮಾತಾಡ ತಪ್ಪು. ಅವ್ರು ಮಾತಾಡಿದಾಗ ರಾಜ್ಯ ಜನರಿಗೆ ಸುಮ್ಮನೆ ಬೊಮ್ಮಾಯಿ ಸೋಲ್ಸೋಕೆ ಹೋಗಿದ್ದರು, ಸೋಮಣ್ಣ ಸೋಲಿಗೆ ಯಡಿಯೂರಪ್ಪ ಕಾರಣ, ವಿಜೇಂದ್ರ ಕಾರಣ ಅಂತ ಹೇಳ್ತಾರಲ್ಲ, ಅನಿವಾರ್ಯವಾಗಿ ನಾನು ಮಾತಾಡ್ತೀನಿ. ಅವ್ರು ಎಲ್ಲಿವರೆಗೂ ಮಾತಾಡ್ತೀನೋ, ನನಗೆ ಯಡಿಯೂರಪ್ಪನವರು ಕರೆದು ಹೊಡೆದ್ರೂ ಪರವಾಗಿಲ್ಲ, ವಿಜೇಂದ್ರ ಅವರು ನನಗೆ ಹೇಳಿದರೆ ರೇಣುಕಣ್ಣ ಮಾತಾಡಬೇಡ್ರಿ, ಸತ್ಯವೂ ಹೇಳಿದರು ರೇಣುಕಣ್ಣ ಮಾತಾಡಬೇಡ್ರಿ ಅಂತ ವಿಜೇಂದ್ರ ಅವ್ರು ಹೇಳಿದರೆ. ಅವ್ರಿಗೆ ಯಡಿಯೂರಪ್ಪನವ್ರು ಮಾತಾಡಬಾರ್ದು ಹೇಳಿದ್ರೆ ಯಡಿಯೂರಪ್ಪನವ್ರು ಹೊಡೆದ್ರೂ ಪರವಾಗಿಲ್ಲ, ಎಲ್ಲಿವರೆಗೂ ಯಡಿಯೂರಪ್ಪನವ್ರ ಬಗ್ಗೆ ಇವ್ರು ಮಾತಾಡ್ತಾರೋ ನಾನು ಅಲ್ಲಿವರೆಗೆ ಮಾತಾಡೋದಂತೇಳಿ ಸವಾಲಾಗ್ತದೆ.